श्री गुरु बसव लिंगाय नमः श्री गुरु बसव लिंगाय नमः। प्रतिनित्यवू ಒಂದೊಂದು ವಿಷಯವನ್ನು ಸರ್ವಜ್ಞನ ವಚನವನ್ನೇ ಆಧರಿಸಿ ತಾಯಿಯವರು ಇಟ್ಟಿದ್ದಾರೆ. ಇವತ್ತೊಂದು ವಿಷಯ ಯಾವುದು ಅಂತ ಕೇಳಿದರೆ, ನಿಷ್ಠೆ ಇದ್ದಡೆ ಶಿವನು ಗಟ್ಟಿಗೊಂಡೊಳಗಿರುಪ, ನಿಷ್ಠೆ ಇಲ್ಲದಡೆ ಭಜಿಸಿದಡೆ ಶಿವನವನ ಬಿಟ್ಟು ಬಯಲಪ್ಪ ಸರ್ವಜ್ಞ. ಶಿವ ಎಲ್ಲದನ, ಯಾರಿಗೆ ಕಂಡನ, ಅವ ಬಯಲು ನಿರ್ಬಯಲಾಗಿ ಆಕಾಶದಿಂದ ಹತ್ತತ್ತ ನಿಮ್ಮ ಶ್ರೀ ಮುಕುಟ, ಪಾತಾಳದಿಂದ ಹತ್ತತ್ತ ನಿಮ್ಮ ಶ್ರೀಚರಣ, ಹೀಗೆ ವ್ಯಾಪಕವಾಗಿರ್ತಕ್ಕಂಥ ಪರಮಾತ್ಮ ಅವ ಹ್ಯಾಂಗೆ ಕಾಣ್ತಾನೆ ಅಂತ ಕೇಳಿದ್ರೆ, ನಿಷ್ಠೆಗೊಂಡಿದ್ದರು ಎಲ್ಲ ಕಡೆ ಇದ್ದರೂ ಕೂಡ ನಿನ್ನಲ್ಲಿ ಅಂಥ ನಿಷ್ಠೆ ಇತ್ತಂದ್ರೆ, ನಿಷ್ಠೆಗೊಂಡಿದ್ದಡೆ ನಿಷ್ಠೆಯಿಂದ ಇದ್ದಡೆ ಶಿವನು ಗಟ್ಟಿಗೊಂಡು ಒಳಗಿರುಪ, ನಿಷ್ಠೆ ಇಲ್ಲದೆಡೆ ಭಜಿಸಿದಡೆ ಶಿವನು ಅವನ ಬಿಟ್ಟು ಬಯಲಪ್ಪ. ಆ ನಿಷ್ಠೆಯಿಂದ ಯಾರು ಭಕ್ತಿ ಮಾಡಿ ನೆನೆದಾರೋ ಅರ್ಚಿಸಿದಾರೋ, ಅದಕ್ಕೇ ಭಕ್ತಿ ಭಾವ ನಿಷ್ಠೆ ನಿಬ್ಬೆರಗಾಗಿ ಶಿವನ ಉಣಿಸಿತ್ತು ಭಕ್ತಿ, ಶಿವನ ಉಡಿಸಿತ್ತು ಭಕ್ತಿ, ಶಿವನ ಕುಣಿದಾಡಿಸಿತ್ತು ಭಕ್ತಿ. ಭಕ್ತಿಯಲ್ಲಿ ಇಂಥ ತಾಕತ್ತದ, ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನಿಗೆ ಸಾಕಾರ ಮಾಡಿ ತರ್ತಕ್ಕಂಥ ಸಾಮರ್ಥ್ಯ ಭಕ್ತಿ ಒಳಗದ. ಭಕ್ತಿ ಒಳಗದ ಪರಮಾತ್ಮ ಎಲ್ಲಿ ಬರ್ತಾನ, ಯಾರು ಬರ್ತಾರೆ, ಯಾರು ಕರೆದಾರ, ಯಾರು ತಂದಾರ, ಸುಮ್ಮ ಹೇಳ್ತಾರ ಅಂತಂದ್ರೆ, ನಾವೂ ಕರಿತೇವು ಬಸವಣ್ಣವ್ರು ಅಂದರು, ನಂಬಿ ಕರೆದರೆ ಓ ಎನ್ನನೆ ಶಿವನು, ನಂಬದೆ ನೆಚ್ಚದೆ ಬರಿದೆ ಕರೆಯವರು, ನಂಬಲರಿಯರು ಲೋಕದ ಮನುಷ್ಯರು. ನಾವು ನಂಬಿಲ್ಲ, ಸುಮ್ಮ ಕರೆದಿದ್ದೀವಿ, ನಂಬಿ ಕರೆದರು ಓ ಅಂತಾನೆ ಭಗವಾನ್. ಕೋನ ಕಹತೆ ಹೇ ಭಗವಾನ್ ಆತೇ ನಹಿ, ಯಾರಂತಾರೆ ಭಗವಾನ್ ಬರಂಗಿಲ್ಲ. ಅರೆ ದ್ರೌಪದಿಗೆ ಸಾರಿಕೆ ತುಂಬಿ ಬುಲಾತೇ ನಹಿ, ದ್ರೌಪದಿ ಹಂಗೆ ಕೂಗಿ ಕರೆದಳು ಹಂಗೆ ನಾವು ಕರೆದಿಲ್ಲ. ಕೋನ ಕಹತೆ ಹೇ ಭಗವಾನ್ ಖಾತೆ ನಹಿ, ಅರೆ ಶಬರಿಕೆ ತರಹ ತುಂಬಿ ಖಿಲಾತೆ ನಹಿ. ಶಬರಿ ಹಂಗೆ ಪ್ರೀತಿಯಿಂದ ಭಕ್ತಿಯಿಂದ ನೀ ತಿನ್ನಿಸಿಲ್ಲ, ಅದಕ್ಕೆ ಅವ ತಿಂದಿಲ್ಲ. ಆ ಭಕ್ತಿ ನಮ್ಮಲ್ಲಿ ಬಂತಂದ್ರೆ ಶಿವನಿಗೆ ಉಣಿಸದವರ ಕುಣಿಸದವರ ಗೋರಾ ಕುಂಬಾರನ ಭಕ್ತಿಗಾಗಿ ಏನ್ರಿ, ಕುಣಿದು ಕುಣಿದು ಮಗನನ್ನು ಮರೆತು ಕೆಸರಲ್ಲಿ ತುಳಿದನಲ್ಲ, ಮಗ ಸತ್ತರೂ ಕೂಡ ಪರಮಾತ್ಮನ ಭಕ್ತಿ ಬಿಟ್ಟಿಲ್ಲ, ಇದಕ್ಕೆ ನಿಷ್ಠೆ ಅಂತ ಕರೆದಾರೆ. ಮಗನನ್ನು ಕೊಂದಿರತಕ್ಕಂಥದ್ದು ನೋಡಿ ಹೆಂಡರು ಮುಟ್ಟಬೇಡ ಅಂತ ಶಾಪ ಕೊಟ್ಟರೆ, ಮುಟ್ಟರೆ ಶಿವನಾಣಿ ಪಾಂಡುರಂಗನಾಣಿ ಅಂದರೆ ಮುಟ್ಟದೇ ಬಿಟ್ಟ. ಹೆಂಡತಿ ಇದ್ದಕ್ಕೆ ತನ್ನ ತಂಗಿಗೆ ತಂದು ಲಗ್ನ ಮಾಡಿಕೊಟ್ಟರೂ ಕೂಡ ಆಕೆಗೂ ಮುಟ್ಟದೆ ಬಿಟ್ಟ ಮಾವನ ಮಾತಿಗಾಗಿ. ಇವೆಲ್ಲ ನಿಷ್ಠೆ, ನಿಷ್ಠೆ ಆಮೇಲೆ ಗಟ್ಟಿ ಇದ್ದದ್ದಕ್ಕಾಗಿ ಮಂಡಗೈಲಿಂದ ಗಡಿಗೆ ಮಾಡಿದ್ರು ಕೊಡತಿಲು ಹೊಡೆದು ತಗೋತಿರು ಹೊಡಿತಿದ್ದಿಲ್ಲ. ಪಾಂಡುರಂಗನ ಭಕ್ತಿಗಾಗಿ ಪಂಡರಪುರಕ್ಕೆ ಮಂಡಗೈಲಿ ಭಜನೆ ಮಾಡುವಾಗ ಪರಮಾತ್ಮ ಪಾಂಡುರಂಗ ಪ್ರಕಟಾಗಿ ಸತ್ತ ಮಗುವನ್ನು ರುಕ್ಮಿಣಿ ಸಹಿತವಾಗಿ ಪ್ರಕಟವಾಗಿ ಪಟ್ಟರಂದ ಬಳಿಕ ಕುಣಿಸಿತ್ತು ಭಕ್ತಿ, ಉಣಿಸಿತ್ತು ಭಕ್ತಿ, ಉಡಿಸಿತ್ತು ಭಕ್ತಿ, ಕುಣಿದಾಡಿಸಿತ್ತು ಭಕ್ತಿ. ಭಕ್ತಿ ಬಹಳ ಶ್ರೇಷ್ಠದ, ಅದು ನಾವು ಮಾಡಿಲ್ಲ ನಂಬಿಲ್ಲ. ಈಗಂತೂ ಈಗ ಸೈಂಟಿಸ್ಟ್ ಇಷ್ಟು ಮುಂದುವರೆದದ, ಎಲ್ಲಿ ದೇವರ, ಹೂ ಈಸ್ ಗಾಡ್, ವೇರ್ ಈಸ್ ಗಾಡ್, ಎಲ್ಲೆನ ದೇವರ, ಯಾರು ನೋಡ್ಯಾರ, ತಂದು ನಮ್ಮ ಮುಂದೆ ನಿಂದ್ರಿಸನೋ ಅನ್ನೋರು ಅದಾರ ಎಷ್ಟೋ ಮಂದಿ. ಆದ್ರೆ ಈಗಿನ ವಿಜ್ಞಾನ ಯುಗ, ವಿಜ್ಞಾನ ಬೇಕಾದಷ್ಟು ಮುಂದುವರೆದದ, ಅದರ ಉಪಯೋಗನೂ ನಾವು ತೊಗೊಂಡಿದ್ದೆ ಖರೆ, ಪರಂತು ನಿಷ್ಠೆ ಕಡಿಮೆ ಆಗ್ತಾ ಇದೆ. ಎಲ್ಲೆನ ದೇವರ ಮಾಡ್ರೆ ಸಿಗ್ತದೆ, ದುಡಿದ್ರೆ ಸಿಗ್ತದೆ, ಓದಿದ್ರೆ ಅಭ್ಯಾಸ ಮಾಡಿದ್ರೆ ಬ್ಯಾಡ ಅಂತಲ್ಲ ಅಭಿಪ್ರಾಯ ಅದರದ್ದು. ಆದ್ರೆ ಇದಕ್ಕೆಲ್ಲಕ್ಕೂ ಕಾರಣೀಯ ಪುರುಷ ಪರಮಾತ್ಮ ಇರಲಿಕ್ಕೆ ಬೇಕು ಅಂತಕ್ಕಂಥ ನಂಬಿಕೆ ಭಾಳ ಮುಖ್ಯ ಅದ. ಭಾಳ ಜನ ವಿದ್ಯಾವಂತರು ಹೇಳಿದ್ರಲ್ಲ, ತಂಗಿಯವರು ಡಾಕ್ಟರ್ ಮೆಹ್ತಾ ಅವ್ರ ಕತೆ ಹೇಳಿದರು. ಅದರಂತೆ ಇನ್ನೊಬ್ಬ ಡಾಕ್ಟರು, ಡಾಕ್ಟರ್ ಮಾಂಡಿಗೆ ಅಂತ ಬಾಂಬೆದೊಳಗೆ ದೊಡ್ಡ ಪ್ರಸಿದ್ಧ ಡಾಕ್ಟರ್, ಅವನು ಹಾರ್ಟ್ ಸ್ಪೆಷಲಿಸ್ಟ್ನೇ. ಅವನಿಗೆ ಒಂದು ಕೇಸ್ ಫೇಲ್ ಆಗಿದ್ದಿಲ್ಲ ಅವನ ಕೈ ಮ್ಯಾಗ, ಹಾರ್ಟ್ ಸ್ಪೆಷಲಿಸ್ಟ್ ಅವ. ಅವನ ಜೀವನದೊಳಗೆ ಒಂದು ಹಾರ್ಟ್ ಪೇಷಂಟ್ಗಳು ಎಂದೂ ಫೇಲ್ ಆಗಲಾರದೆ ಸಕ್ಸಸ್ಫುಲ್ಲಾಗಿ ಆಪರೇಷನ್ ಮಾಡಿರ್ತಕ್ಕಂಥ ಡಾಕ್ಟರ್ನಿಗೆ ಅವನಿಗೆ ಪ್ರಶಸ್ತಿ, ಪದ್ಮ ಪ್ರಶಸ್ತಿ ಅಂತ ದಿಲ್ಲಿಯಿಂದ
ರಾಷ್ಟ್ರಪತಿಗಳಿಂದ ಅವರಿಗೆ ಸನ್ಮಾನ ಇತ್ತು, ಪ್ರಶಸ್ತಿ ಕಾರ್ಡ್ ಕೂಡ ಅವರಿದ್ದರು. ಅದನ್ನು ಪೇಪರ್ ಮುಖಾಂತರ ಎಲ್ಲ ಕಡೆ ಟಿ ವಿ ಮುಖಾಂತರ ಪ್ರಚಾರ ಆಗಿತ್ತು. ಆ ಪ್ರಶಸ್ತಿ ಪಡೆಯೋ ಸಲುವಾಗಿ ಅವ ಫ್ಲೈಟ್ಲಿಂದ ಹೋಗಬೇಕಾಗಿತ್ತು. ಟಿಕೆಟ್ ಬುಕ್ಕಿಂಗ್ ಮೊದಲೇ ಮಾಡಿದರು. ಟೈಮ್ ಪ್ರಕಾರ ಒಳಗೆ ಹೋಗೋದ್ರೊಳಗೆ ಒಂದು 2 ನಿಮಿಷ ಲೇಟ್ ಆಗಿದ್ದಕ್ಕೆ ವಿಮಾನ ಗೇಟ್ ಬಂದ್ ಆಗಿತ್ತು. ಕಾರ್ ತೊಗೊಂಡು ಅಲ್ತಾನೆ ಹೋಗಿ ಗೇಟ್ ಬಂದ್ ಆಯಿತು. ಒಂದು 2 ನಿಮಿಷ ಸೆಕೆಂಡಿನೊಳಗೆ ಬಂದ್ ಆಯಿತು. ಅಂದ ಬಳಿಕ ಇನ್ನು ಆ ಫ್ಲೈಟ್ ಅಂತೂ ತಪ್ಪಿತು, ಬೆಳತಾನೆ ಹೋಗಲಾರ್ದೆ ಭಾಗ್ಯಲ್ಲ, ನಾಳೆಗೆ ಮಾತ್ರ ಅಲ್ಲಿ ಅಟೆಂಡ್ ಆಗಬೇಕು, ಇನ್ನು ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಸ್ವತಃ ಡ್ರೈವಿಂಗ್ ಬರ್ತಿತ್ತು, ಕಾರ್ ತೊಗೊಂಡು ಹೋದ್ರಾಯ್ತು ಅಂತ ತಿಳ್ಕೊಂಡು ಹೋದ. ಬೆಳತಾನೆ ಹೋದ, ಮಧ್ಯಾಹ್ನ ನಡೆದ. ಕಾರ್ ತೊಗೊಂಡು ಹೋಗುವಾಗ ಮಧ್ಯಾಹ್ನ 3-4 ಗಂಟೆ ಸುಮಾರಕ್ಕೆ, ಬೇಸಿಗೆ ದಿವಸ, ಸ್ವಲ್ಪ ಮಾಡಾದಂಗಾಗಿ ಗುಡುಗ ಮಿಂಚು ಶುರುವಾಗಿ ಧಾರಾಕಾರ ಮಳೆ ಶುರು ಆಯಿತು. ರೋಡ್ ಕಾಣಲಾರ್ದಂಗೆ ಗಾಳಿ ಬಿಟ್ಟು ದೊಡ್ಡ ಭಯಂಕರ ಮಳೆ ಬೀಳ್ತಿತ್ತು. ಗಾಡಿ ಬಂದಾಗಿ ನಿಂತು ಬಿಡ್ತು. ಅದೊಂದು ಸಣ್ಣ ಊರು, ಗಾಡಿ ನಿಂದ್ರಿಸಿ ಗ್ಲಾಸ್ ಏರಿಸ್ಕೊಂಡು ಒಳಗೆ ಕುಂತು ಬಿಟ್ಟ. ಮಳೆ ನಿಂತ ಮೇಲೆ ಪ್ರಯತ್ನ ಮಾಡಕ್ಕತ್ತ, ಏನು ಮಾಡ್ರು ಗಾಡಿ ಚಾಲು ಆಗಲಿಲ್ಲ. ಗಾಡಿ ಮಾತ್ರ ಬಂದು ಬಿತ್ತಲ್ಲ, ಎಂಥ ಟೈಮ್ ಬತ್ತಲ್ಲ ಅಂತ ತಿಳ್ಕೊಂಡು ಪ್ರಯತ್ನ ಮಾಡಿ ಮಾಡಿ ಆಗಲಾರ್ದಕ್ಕೆ ಒಳಗೆ ಕಾರ್ನಾಗೆ ಗ್ಲಾಸ್ ಬಾಗಿಲು ತೆರೆದು ಒಳಗೆ ಮನ್ಕೋಬೇಕಂತ ಒಳಗೆ ಬಾಗಿಲು ತೆರೆದು ಒಳಗೆ ಹೋಗ್ತಿರ್ತಾನೆ. ರೋಡಿನ ಮಗ್ಗಲಿಗೆ ಒಂದು ಗುಡಿಸಲು ಮನೆ, ಒಬ್ಬಳೇ ಹೆಣ್ಮಗಳು. 4-5 ಗಂಟೆಯಿಂದ ಅವರು ಬಂದು ಬಿದ್ದಿದ್ದು ಅವರು ಪ್ರಯತ್ನ ಮಾಡುವುದು ಗಮನಿಸ್ತಾ ನಿಂತಿರ್ತಕ್ಕಂಥ ಹೆಣ್ಮಗಳು, ಪಾಪ ಗಾಡಿ ಚಾಲು ಹೋಗೋದು ಒಬ್ಬರೇ ನಿಂತಾರಲ್ಲ ತಿಳ್ಕೊಂಡು ಅವ್ರ ಒಳಗೆ ಮಲ್ಕೊಂಬ ಟೈಮಿನೊಳಗೆ ಎದ್ದು ಬಂದು, ಯಪ್ಪ ನಾವು ಒಳತ್ತು ನೋಡಕತ್ತೀನಿ, ನೀನು ಭಾಳ ಪ್ರಯತ್ನ ಮಾಡಿದಿರಿ, ಇಲ್ಲಿ ರೋಡ್ ಮೇಲೆ ಯಾಕೆ ಮನ್ಕೋತೀರಿ, ನನ್ನ ಗುಡಿಸಲು ಮನೆ ಅದ, ಬರ್ರಿ ಒಳಗೆ, ಒಂದಿಷ್ಟು ಚಹಾ ಕುಡಿದು ನೀರು ಕುಡಿದು ವಿಶ್ರಾಂತಿ ತೊಗೊಂಡು ನಾನು ನೋಡ್ಕೋತಿರ್ತೀನಿ, ನಿಮ್ಮ ಕಾರಿಗೆ ಏನು ಆಗ್ಕೊಳ್ಳೋದಂಗೆ ನಾನು ಇಲ್ಲೇ ಇರ್ತೀನಿ, ನೀವು ಆರಾಮಾಗ್ರಿ ಒಳಗೆ ಬರ್ರಿ ಅಂತ ಹೆಣ್ಮಗಳಿಗೆ ಕರೆದರು. ಆಯ್ತು ಅಂತ ತಿಳ್ಕೊಂಡು ಕಾರಿನಿಂದ ಇಳಿದು ಹೋದ ಗುಡಿಸಲು ಮನೆ ಒಳಗೆ. ಒಂದು ಹಳಿ ಜಮಖಾನಿ ಹಾಸ್ಪಿಟಲು, ಹಾಲು ಇರಲಿಲ್ಲ ಚಹಾ ಮಾಡ್ಲಿಕ್ಕೆ, ಬರೀ ಡಿಕಾಸನ್ನು ಕರಿ ಚಹಾ ಮಾಡಿಕೊಟ್ಟಳು. ಚಹಾ ಕುಡ್ದ, ಯಾಕೆ ಹೊರಗೆ ಹೋಗ್ತೀರಪ್ಪ, ಇಲ್ಲೇ ಮಲಗ್ರಿ, ನಾ ಕುಂಡಿರ್ತೀನಿ ಅಂತ ತಿಳ್ಕೊಂಡು ಮಲಗಿಸಿ ಕುಂತಾಳೆ. ಡಾಕ್ಟ್ರ್ ಒಳಗೆ ಮನ್ಕೊಂಡಾರ, ನಿದ್ದೆ ಹತ್ತು ಬಿಡ್ತು. ಒಂದುವರೆ ಸುಮಾರಕ್ಕೆ ಅವನಿಗೆ ಎಚ್ಚರ ಆಯಿತು. ಎಚ್ಚರ ಆಗುತ್ತಾನೆ, ಹೆಣ್ಮಳ ಹಂಗೆ ಕೂತಿದ್ದಾಳೆ, ಕೈಯಾಗೆ ಜಪ್ಪಮಣಿ ಹಿಡ್ದಾಳೆ. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವ ಅಂತ ಪ್ರಾರ್ಥನೆ ಮಾಡ್ಕೋ ಅಂತ ಕೂತಾಳೆ. ನಿದ್ದೆ ತಿಳಿದು ಎಚ್ಚರ ಆಗಿರ್ತಕ್ಕಂಥ ಡಾಕ್ಟರ್ ಅಂತಾರ, ಅಮ್ಮ ನಾನು ಮಲಗುವಾಗ ಕೈಯಾಗೆ ಹಿಡ್ಕೊಂಡು ಕೂತಿದ್ದೆ ಮಣಿ, ಹಂಗೆ ಕೂತಿದ್ದಿ, ಏನು ಮಾಡಕತ್ತಿದ್ದಿ, ಏನು, ನಾ ಪರಮಾತ್ಮನ ಧ್ಯಾನ ಮಾಡಕತ್ತೀನಿ ಅಂತ ಹೇಳಕ್ಕೆ. ಪರಮಾತ್ಮ ಎಲ್ಲದನ್ನು, ಪರಮಾತ್ಮ ಯಾರಿಗೆ ಸಿಕ್ಕನು, ಪರಮಾತ್ಮ ಹುಚ್ಚಿದ್ದೇನು, ಯಾರು ಹೇಳ್ಯಾರ ನನಗಿದು, ಎಲ್ಲೇನ ದೇವರ, ಪ್ರಯತ್ನ ಮಾಡಿ ದುಡಿಬೇಕು, ಪ್ರಯತ್ನ ಮಾಡಿ ಅಭ್ಯಾಸ ಮಾಡಬೇಕು, ನಾ ಕಷ್ಟಪಟ್ಟು ಅಭ್ಯಾಸ ಮಾಡೀನಿ, ಡಾಕ್ಟರ್ ಆಗೀನಿ, ಎಷ್ಟೋ ದುಡ್ಡು ಸಂಗ್ರಹ ಮಾಡಿ ದುಡ್ಡು ಗಳಿಸೀನಿ, ಮಹಡಿ ಕಟ್ಟೀನಿ, ಹಾಸ್ಪಿಟಲ್ ಕಟ್ಟೀನಿ, ಕುಂತರು ಮನೆಗೆ ಕುಂತು ಕಣ್ಣು ಮುಚ್ಚಿ ಜಪ ಮಾಡ್ಕೊಂಡು ಕೂತರು ದೇವ್ರು ಸಿಗುತ್ತಾನೆ, ನಾನು ಹುಚ್ಚಿದ್ದೇನು, ಯಾರು ಹೇಳ್ಯಾರ ನಿನಗೆ, ಯಾರು ಹೇಳ್ಯಾರ ನಿನಗೆ, ಎಲ್ಲೇನ ದೇವರ ಅಂತಂದಾಗ, ನೀ ದೇವ್ರ ಧ್ಯಾನಾರ ಮಾಡಕತ್ತಿದ್ದಲ್ಲ, ಯಾತಕ್ಕಾಗಿ ಮಾಡಕತ್ತಿದ್ದ ಅಂತ ಕೇಳಿದ್ರ, ಆ ಹೆಣ್ಮಗಳಂತಾಳೆ, ನಂದಿದ್ದು ಅಂತ ಗಂಡು ಮಗು, ಆ ಹುಡುಗಗ ಹಾರ್ಟ್ ಬಂದದಂತ ಡಾಕ್ಟ್ರೆಲ್ಲ ಹೇಳಿದಾರ, 4 ವಾಲ್ ಬ್ಲಾಕ್ ಆಗ್ಯಾವಂತ, ಇದು ಯಾರಿಂದನೂ ಸಾಧ್ಯ ಇಲ್ಲ, ಡಾಕ್ಟರ್ ಮಂಡಿಗೆಗೆ ಬಿಟ್ಟರೆ ಯಾರಿಂದ ಇದು ಆಪರೇಷನ್ ಸಕ್ಸಸ್ ಆಗಂಗಿಲ್ಲ ಅಂತ ಹೇಳ್ಯಾರ. ಅಂಥ ಡಾಕ್ಟರ್ ಅಂತೆ ಕೊಯ್ದು ತೋರಿಸುವ ಯೋಗ್ಯತೆ ನನ್ನಲ್ಲಿಲ್ಲ, ಅಂಥ ಡಾಕ್ಟರ್ ನನಗೆ ಎಂದು ಸಿಕ್ಕಾರು ಅಂತ ನಾನು ಪರಮಾತ್ಮನ ಧ್ಯಾನ ಮಾಡಕತ್ತೀನಿ ಅಂದಾಗ ಗಳಗಳಗಳ ಅಳಕತ್ತ ಡಾಕ್ಟರ್, ಗಳಗಳಗಳ ಅಳಕತ್ತ ಡಾಕ್ಟರ್ ಮಂಡಿಗೆ ನಾನೇ ಇದ್ದೀನಿ ತಾಯಿ, ನೀ ಮಾಡ್ತಕ್ಕಂಥ ಗುರುಭಕ್ತಿ ಹರಭಕ್ತಿ ಪರಮಾತ್ಮ ನಾಮಸ್ಮರಣೆ ದೇವ್ರು ಇದ್ದಾನಂತಕ್ಕಂಥ ನಂಬಿಕೆಯಿಂದ ನೀ ಧ್ಯಾನ ಮಾಡಕತ್ತಿದ್ದಲ್ಲ, ನೀ ಮಾಡ್ತಕ್ಕಂಥ ಭಕ್ತಿಗಾಗಿ ನನಗೆ ಫ್ಲೈಟಿಗೆ ಹೋಗ್ತಕ್ಕಂಥ ಸಮಯ ತಪ್ಪಿಸಿ 2 ನಿಮಿಷದಾಗ ಅದು ಗೇಟ್ ಬಂದು ಹಾಕಿ ಅದು ತಪ್ಪಿಸ್ತು. ಕಾರ್ ತೊಗೊಂಡು ಬರಬೇಕಾದ್ರೆ ಅದು ನಿನ್ನ ಮನೆ ಮುಂದೆ ಬಂದು ಬೀಳ್ಬೇಕಂದ್ರೆ, ನಿನ್ನ ಮನೆ ಮುಂದೆ ಬಂದು ಬೀಳ್ಬೇಕಾದ್ರೆ 5-star ಹೋಟೆಲ್ ಅದೊಳಗೆ ನಾನು ನಾಷ್ಟ ಮಾಡಿ ಲಾಜಿಂಗ್ನ ಮನ್ಕೋತಕ್ಕಂಥ ಶ್ರೀಮಂತ ನಾನಿದ್ದು, ನಿನ್ನ ಮನೆಯಾಗ ಕರಿ ಚಾ ಕುಡಿಸಿ ಹಡಗು ಚಾಪಿ ಮೇಲೆ ಮನಗಿಸಿ
ನನಗಿಲ್ಲಿ ನಿಂದ್ರಿಸದ ಅಂತಂದ ಬಳಿಕ ನೀವು ಮಾಡ್ತಕ್ಕಂಥ ಧ್ಯಾನ ಭಕ್ತಿಗಾಗಿ ನನಗಿಲ್ಲಿ ತಂದು ನಿಂದ್ರಿಸದ, ನಾನೇ ಡಾಕ್ಟರ್ ಮಾಡಿಗೆ ಇದ್ದೀನಿ ಅಂತ ತಿಳ್ಕೊಂಡು ಆ ಮಗುವಿಗೆ ಕರ್ಕೊಂಡು ಫ್ರೀಯಾಗಿ ಆಪರೇಷನ್ ಮಾಡ್ಬಂದ ನನ್ನ ಬಳಿಕ. ಆಕೆ ಮಾಡ್ತಕ್ಕಂಥ ಭಕ್ತಿಗೆ ದೇವರು ಇಲ್ಲ ಅಂತ ಹೆಂಗಂತೀರಿ, ಇದ್ದಾನೆ. ಯಾರ್ಯಾರ ರೂಪದಿಂದ ಅವನು ಪ್ರಕಟಾಗಿ ಕಾಪಾಡ್ತಾನೆ, ಅದಕ್ಕೆ ಭಕ್ತಿ ಭಾಳ ಮುಖ್ಯ ಬೇಕು. ಭಕ್ತಿ ಭಾವ ನಿಬ್ಬರಗಾಗಿ ಉಣಿಸಿತ್ತು ಉಡಿಸಿತ್ತು ಅಂತ ಹೇಳ್ಯಾರ. ಅಂಥ ಕೋಳೂರು ಕೊಡವು ಅನೇಕ ಶರಣರ ಕತೆ, ಅನೇಕ ಮಹಾತ್ಮರ ಕತೆ ನಾವು ಕೇಳ್ತಿದ್ದೀವಿ. ಅದಕ್ಕೆ ಎಲ್ಲಕ್ಕಿಂತ ಸರಳವಾದದ್ದು ಸುಲಭವಾದದ್ದು ಮೋಕ್ಷ ಸಾಧನಗಳು ಅನೇಕ ಅದಾವ, ಆದರೆ ಮೋಕ್ಷ ಸಾಧನ ಸಾಮಗ್ರಿ ಭಕ್ತಿರೇವ ಗರಿಹಸಿ ಅಂತ ಅನೇಕ ಸಾಧನಗಳದಾವ ದೇವರನ್ನು ಕಾಣಕ್ಕೆ. ಅದರಲ್ಲಿ ಭಕ್ತಿ ಮಾತ್ರ ಸುಲಭ ಉಪಾಯ ಸರಳ ಉಪಾಯದ, ಅಂಥದ್ದನ್ನು ಮಾಡಿ ಸದ್ಗತಿ ಹೊಂದತಕ್ಕಂಥ ವಿಷಯ ಭಕ್ತಿಯಲ್ಲಿ ನಿಷ್ಠೆ. ಎಂಥ ತೊಂದರೆ ಬಂದವನು ಕಷ್ಟ ಬಂದವನು ಆಪಸ್ ಸುಖ ಕಂಡಾಗ ಆರಾಮ ಕಂಡಾಗ ಭಕ್ತಿ ಮಾಡೋದು ಬೇರೆ, ಎಂಥ ವಿಪತ್ತುಗಳು ಬಂದ್ರು ಮನಾರ ದೇವರು ನಡ್ಕೊಂಡೆವು, ದಂಡವತ್ ತಂದೆವು, ದೀಡ್ ನಮಸ್ಕಾರ ಅಂದೆವು, ಅಭಿಷೇಕ ಮಾಡಿದೆವು, ನಮಗೇನು ಚಂದಿಟ್ಟಾನ ಅಂತ ನೀ ತಿರಸ್ಕಾರ ಮಾಡ್ತೀವಿ ಅಂದರೆ ನೀ ಭಕ್ತನೇ ಅಲ್ಲ, ನೀ ಭಕ್ತನೇ ಅಲ್ಲ. ಏನು ತೊಂದರೆಗಳು ಬಂದರೂ ಕೂಡ ಬಿಟ್ಟದೆ ಹಿಡಿದ ನಿಯಮವನ್ನು ಪಿಡಿದ ನಿಯಮವನ್ನು ಎಡಬಿಡದತಿ ಛಲವನು ಅಂತಕ್ಕಂಥ ನಿಷ್ಠೆ ಬತ್ತಂದ್ರೆ ಆ ನಿಷ್ಠೆಗೊಂಡಡೆ ಪರೀಕ್ಷೆಗಾಗಿ ಅವನು ತರ್ತಾನೆ ಕಷ್ಟಗಳು, ಆ ಕಷ್ಟಗಳು ಕೂಡ ಪರಮಾತ್ಮನ ಆಶೀರ್ವಾದ ಅಂತಕ್ಕಂಥ ನಂಬಿಕೆಯಿಂದ ಮಾಡಿದವರಿಗೆ ನಿಷ್ಠೆ ಅಂತ ಕರೆದಾರೆ. ಅಂಥ ನಿಷ್ಠೆಯಿಂದ ಕೂಡಿದವರಿಗೆ ಭಗವಂತ ಒಳಗೆ ಅದಾನ ಗಟ್ಟಿಗೊಂಡದಾನೆ. ನಿಷ್ಠೆ ಇಲ್ಲದೇ ನಾವು ಸುಮ್ಮ ಕರೆದ್ರೆ ಅದು ಭಕ್ತಿ ಅಲ್ಲ ಅಂತಕ್ಕಂಥ ಮಾತನ್ನು ಕುರಿತು ಎಲ್ಲ ಪೂಜೆ ಹೇಳ್ತಾ ಇದ್ದಾರೆ.